ಕರೋನಾ ಭರಾಟೆಯಲ್ಲಿ ಸಾಮಾನ್ಯ ರೋಗದ ವ್ಯಕ್ತಿಗಳು ಮೃತಪಡುತ್ತಿದ್ದಾರೆ. ಮೊಬೈಲ್ ರಿಂಗ್ಟೋನ್ ಜಾಹೀರಾತು ಬಂದ್ ಮಾಡಿ ಜನರಿಗೆ ಉತ್ತಮ ಆರೋಗ್ಯ ಸೇವೆ ನೀಡಲು ಮುಂದಾಗಬೇಕೆಂದು ತಾಲೂಕಾ ಪಂಚಾಯಿತಿ ಸದಸ್ಯ ರವೀಂದ್ರ ಮಿರ್ಜಿ ಹೇಳಿದರು. ಚುಕ್ಕೋಡಿ ತಾಲೂಕಾ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಈ ವಿಷಯ ಅವರು ಪ್ರಸ್ತಾಪಿಸಿದರು. ಕೊರೋನಾ ವಿಷಯದಲ್ಲಿ ಷಡ್ಯಂತ್ರ ನಡೆದಿದೆ, ಇದು ಬಂದ್ ಆಗಬೇಕೆಂದು ಒತ್ತಾಯಿಸಿದರು. ಕೊರೋನಾ ಬಗ್ಗೆ ಜನರಲ್ಲಿಯ ಭಯ ಹೋಗಲಾಡಿಸುವ ಕಾರ್ಯ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ಗರೀಬರಿಗೆ ಎಲ್ಲರಿಗೂ ಬಂದು ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನ ಹೋಗಿ ಮುಟ್ಟೋದಾಗಲಿ ಅಥವಾ DHO ಸಾಹೇಬ್ ಮುಟ್ಟೋದಾಗಲಿ ಅಥವಾ CMO ಅವ್ರ ಮುಟ್ಟೋದಾಗಲಿ ಗರೀಬರಿಗೆ ಸಾಧ್ಯ ಸರ್. ಯಾರು ಜಾಗೃತಿ ಇದೆಯೋ ನಾವು ಅಂತವ್ರು ನಿಮ್ಗೆ ಫೋನ್ ಮಾಡ್ತೀವೋ ಹೇಳ್ತೀವೋ ತ್ರಾಸು ಕೊಡ್ತೀವೋ ನೀವು ಸ್ಪಂದಿಸ್ತೀರಿ ಅದ್ರ ಬದಲು ವಾದಿಲ್ಲ ಸರ್ ನಾನು. ಆದ್ರೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಒಂದು ಆಗ್ಬೇಕು ಸರ್. ಇನ್ನು ಮಂಚು ಕೂಡ್ಯಾಗ ಒಂದು 8 ಹಾಸ್ಪಿಟಲ್ ಸೋಷಿಯಲ್ ಮೀಡಿಯಾಗೆ ಬಂದಿದೆ ಸರ್ ಲಿಸ್ಟ್. ಆ ಯಾವ ಹಾಸ್ಪಿಟಲ್ದಾಗೂ ಯಾರು ನೋಡಿದ್ರು ಸರ್ ಕೊರೋನಾ ಪೇಷಂಟ್ ಮತ್ತು ರೆಗ್ಯುಲರ್ ಪೇಷಂಟು ನೋಡೋರು ಸರ್. ರೆಗ್ಯುಲರ್ ಪೇಷಂಟ್ ನಂಗೆ ಕೆಮ್ಮ ಐತಿ ಉರಿ ಐತಿ ನೋಡ್ರಿ ಅಂದ್ರೆ ಏ ಕೋವಿಡ್ ಟೆಸ್ಟ್ ಸರ್ ಪ್ರತಿ ಒಬ್ಬಗ 4,700 ಏನ್ ರೇಟ್ ಗೌರ್ಮೆಂಟ್ ಮಾಡಿದಿರ್ಲಿಲ್ಲ ಆ ರೇಟ್ ಕೊಟ್ಟ ಪ್ರೈವೇಟ್ದಾಗ ಹೋಗಿ ಪ್ರತಿಯೊಬ್ಬ ಕೋವಿಡ್ ಟೆಸ್ಟ್ ಮಾಡಕ್ಕೆ ಸಾಧ್ಯ ಸರ್. ಹಂಗಿಲ್ಲ ಹೇಳ್ರಿ ಸರ್ ಇದ್ರದ್ದು ರೋಗ ಲಕ್ಷಣ ಹೇಳಿ ಸರ್ ನಾವು. ಯಾಕಂದ್ರೆ ಜನರಿಗೆ ಎಷ್ಟು ತಪ್ಪು ಕಲ್ಪನಾ ಆಗಿದ್ರಲ್ಲ ಅದ್ರದ ಈಗ ಒಬ್ರಿಗೊಬ್ರು ಟಚ್ ಮಾಡಿದಾಗ ಬರ್ತೀನಿ ಒಬ್ರಿಗೊಬ್ರು ಸನಿಹದಾಗ ಬರ್ತೀನಿ ಸರ್. ಆದ್ರೆ ಮನ್ಯಾಗ ನನಗೆ ಬರ್ತೀನಿ ನನ್ನ ಮಿಸಸ್ ಬರಂಗಿಲ್ಲ. ಅಂದ್ರೆ ಇದ್ರ ಹಿಂದೆ ಏನ್ ನಡೆದಿತ್ತು ಮರ್ಮ ಏನ್ ಏನು ಅನ್ನೋದು ಗೊತ್ತಾಗಬೇಕು ಸರ್. ನಾನು ಇವ ಎಲ್ಲ ಬಂದ್ ಮಾಡಿ ಇದ್ರಾಗ ಮಂದಿಗೆ ಆತ್ಮ ಸೈರಿ ತುಂಬೋದು. ಕೊರೋನಾ ಭಯ ಪಡಬೇಡ್ರಿ, ಇದರಿಂದ ಯಾಕೆ ಸಂಬಂಧ ಇಲ್ಲ. ಉಗಳ ಕ್ಯಾಮಾನ್ಯ ಗಡಿ ಖಾಯಂ ಬರ್ತಾವು ಹೋತಾವು. ಮಳೆಗಾಲ ಮಾತ್ರ ಉಗಳ ಕ್ಯಾಮಾನ್ಯ ಗಡಿ ಬರ್ತಿದ್ದಿ, ಥಂಡಿ ಬಂದಾಗ ಬರ್ತಿದ್ದಿ, ಮನುಷ್ಯಾಗ ಬರು ಸಹಜ ಪರಿಕ್ರಿಯೆ ಅದ. ಹಿಂಗ್ಯಾನ್ರಿ ಹಾಕಕ್ ಸರ್ ಇಲ್ಲಾದ್ರ ಇದು 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 8 ದಿನ ಏನ್ ಸರ್ ಮತ್ತೆ ನೀವು 8 ದಿನ ಅದನ್ನ ಲೆಕ್ಕ ಇಡಾವ್ರದಿರ್ಲ. ನಾವು ಒಂದು ನಾದ್ ರಿಕ್ವೆಸ್ಟ್ ಸರ್ ಇವತ್ತಿನ ಸಾಮಾನ್ಯ ಸಭೆ ಪರವಾಗಿ ಟ್ರೀಟ್ಮೆಂಟ್ ಸಿಗುಲ್ದ ಮತ್ತು ಸೈಡ್ ಎಫೆಕ್ಟ್ ಶುಗರ್ BP ಹಾರ್ಟ್ ಕಿಡ್ನಿ ಫೇಲ್ಯೂವರ್ ಇವು ಏನೋ ಇನ್ನುಳಿದ ಸರ್ ಸರ್ಕ್ಯುಲೇಷನ್ ನಮ್ಗೆ ಯಾವಾಗ ತ್ರಾಸ ಅದ ನೀವು ICU ಹೋಯ್ತೀರಿ ಸರ್. ಇದಕ್ಕೆ ಮೊದಲು ಕೆಮ್ಮ ನೆಗಡಿ ಬಂದ ನಮಗೆ ನ್ಯೂಮೋನಿಯಾ ಆಯಿತು, ನ್ಯೂಮೋನಿಯಾ ಸೀರಿಯಸ್ ಸ್ಟೇಜ್ ಬಂದಾಗೂ ನಮಗೆ ಅಗತ್ಯತ್ರ ಇದೇನು ಹೊಸದ ಸರ್. ಆದರೆ ಇದು ನಮ್ಮದು ಒಂದು ಗಂಭೀರ ಆರೋಪ ಏನಿ ಸರ್ ಇದ್ರ ಹಿಂದೆ ಯಾವ್ದ್ರಾಗ ಒಂದು ದೊಡ್ಡ ಷಡ್ಯಂತ್ರ ರೀತಿ ಕೊರೋನಾ ಹಿಂದಿನ ಬಗಲ್ ಒಂದು ಯಾವ್ದ್ರ ಏನಾಗ ಗೊತ್ತು ದೊಡ್ಡ ಷಡ್ಯಂತ್ರ ರೀತಿ ಇದು. ದೇಶ ಹಾಳು ಮಾಡೋದ, ರಾಜ್ಯ ಹಾಳು ಮಾಡೋದ, ಮತ್ತು ಜನರನ್ನ ಹಾಳು ಮಾಡಿ ದಿಕ್ಕು ತಪ್ಪಿಸೋದು ಇದೊಂದು ಷಡ್ಯಂತ್ರ ರೀತಿ ಅನ್ನೋ ಸ್ಪಷ್ಟ ಆರೋಪ ಇದ್ರು ನಾವು. ದೇಶನ್ ಸರ್ ಗೌರ್ಮೆಂಟ್ ಹೇಳ್ತಿದ್ದೆ ಅವರಿಗೆ ಏ ಗ್ರಾಮ ಪಂಚಾಯತ್ ಅವ್ರ ಸಿಬ್ಬಂದಿ ಅವ್ರ ನಂಬರ್ ಕೊಡ್ರಿ, ಅವ್ PDO ತಲಾಟಿ ಗ್ರಾಮ ಸಹಾಯಕ ಎಲ್ಲ ಕೂಡಿ ಅವ್ ಮನೆಗೆ ಬಂದದ ರೇಷನ್ ಕೊಡ್ಬೇಕು, ಅವ್ರಿಗೆ ದಿನನಿತ್ಯದ ವಸ್ತು ಕೊಡ್ಬೇಕು, ಎಲ್ಲ ಕೊಡ್ಬೇಕು, ಬಿಲ್ ಹಾಕ್ಬಿಡೋದು ಸರ್. ನಮಗೆ ಹೇಳ್ತಾರೆ ಒಬ್ಬೊಬ್ಬರೇ ಅವ್ರು ಶಿಲ್ಡೌನ್ ಮಾಡಿದ ಏರಿಯಾದಾಗ 50 ಮೀಟರ್ ತನಕ ಎಷ್ಟು ಮನೆಗಳು ಇರ್ತಾವ ಅವ್ರಿಗೆ ಎಲ್ಲ ರೇಷನ್ ವಿಷನ್ ಗೌರ್ಮೆಂಟ್ ಕೊಡೋದು ಹೇಳ್ತಿದ್ದೆ ಅಂತ ಹೇಳ್ತಾರೆ. ಅಂದ್ರೆ ಇದ್ರ ಹಿಂದೆ ಏನೇನು ನಡೆದಿದ್ದು ನಮಗೆ ಇವಾಗ ಸರ್. ಮತ್ತೊಬ್ರು ಹೇಳ್ತಾರು ಏ ಪಾಸಿಟಿವ್ ಕೇಸ್ ಯಾಕೆ ಹಚ್ಚ ಮಾಡಕಂದ್ರೆ ಅಂದ್ರೆ ಒಂದು ಪಾಸಿಟಿವ್ ಕೇಸ್ ಬಂತಂದ್ರೆ 1.5 ಲಕ್ಷ ರೂಪಾಯಿ ಬರ್ತದೆ ಸರ್. ಇಲ್ಲ ಅಂದ್ರೆ ಅಂದ್ರೆ ಇಂಥ ಆಪುಗಳು ಸರ್ ನಾ ಕೇಳೋದು ತಪ್ಪು ತಿಳ್ಕೊಂಡು ನಾವು. ಅಂದ್ರೆ ಪಬ್ಲಿಕ್ ತಲೆಯಾಗ ಯಾರು ಬರಾಕತ್ತಿ ಅಂದ್ರೆ ಈ ಕಡೆ ಮೆಡಿಕಲ್ ಅವ್ರಿಗೆ ಇಟ್ಟಿ ಅಂದ್ರೆ ಮಂದಿಗೆ ಸರ್ ಇದ್ರಿಂದ ಬೇರೆ ಬೇರೆನೇ ಮೆಸೇಜ್ ಹೊಂಟಿದಾವ ಸರ್. ಯಾನ್ ಒಳಗೈತಿ ಒಳಗ ಹತ್ರ ಹಕ್ಕಿಕತೆ ಏನೈತಿ ಸತ್ಯಾಸತ್ಯತೆ ಏನೈತಿ ಅದು ಪಬ್ಲಿಕ್ಗೆ ಯಾರಿಗೂ ಗೊತ್ತಾಗೋದು ಸರ್. ಅದಕ್ಕೆ ದಯವಿಟ್ಟು ನಮ್ದು ರಿಕ್ವೆಸ್ಟ್ ಅಂತ ಸರ್ ಇದು ರಿಂಗ್ಟೋನ್ ಮೊದಲು ಫಸ್ಟ್ ಆಫ್ ಆಲ್ ಇದನ್ನು ಬಂದ್ ಮಾಡಿಸ್ರಿ ಸರ್. ಅವರವರು ಮೊದಲು ಯಾವ 10 ರೂಪಾಯಿ 15 ರೂಪಾಯಿ ಕೊಟ್ಟೆ ಯಾವ ಹಾಡು ಬೇಕು ಹಾಕ್ಕೊತೀರ ಅದನ್ನೇ ಹಾಕ್ಸ್ರಿ. ಇಲ್ಲಾಯ್ತು ಇದು ಬದಲಾಯಿಸಿ ಆತ್ಮಸ್ಥೈರ್ಯ ತುಂಬಂತಾಗ ಅಂತ ರಿಂಗ್ಟೋನ್ ಕೊಡ್ಸ್ರಿ. ಈ ಸಂದರ್ಭದಲ್ಲಿ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ವಿಠಲ್ ಸಿಂಧೆ ಮಾತನಾಡಿ ರೋಗ ನಿರೋಧಕ ಶಕ್ತಿನೇ ಎಲ್ಲ ರೋಗಗಳಿಗೆ ಮದ್ದು, ಹೀಗಾಗಿ ಕೊರೋನಾ ಪಾಸಿಟಿವ್ ಬಂದಿರುವ ವ್ಯಕ್ತಿಗಳು ಭಯಪಡುವ ಅವಶ್ಯಕತೆ ಇಲ್ಲ ಎಂದರು. ಚುಕ್ಕೋಡಿ ಮತ್ತು ನಿಪ್ಪಾಣಿ ತಾಲೂಕಿನಲ್ಲಿ 4,632 ಗಂಟಲು ದ್ರವ ಪರೀಕ್ಷೆ ಮಾಡಲಾಗಿದೆ, 312 ಪಾಸಿಟಿವ್ ಬಂದಿವೆ, ಅವರಿಗೆ ಚಿಕಿತ್ಸೆ ಕೊಡಲಾಗುತ್ತಿದೆ, ಕೊರೋನಾ ಗುಣಮುಖ ಸಂಖ್ಯೆ ಹೆಚ್ಚಾಗಿದೆ. ಗವಾನ್, ಮಜಲಟ್ಟಿ, ಬಾನಂತಿಕೋಡಿ, ಹಿರೇಕುಡಿ ಗ್ರಾಮಗಳಲ್ಲಿ ಕೊರೋನಾ ಕೇರ್ ಸೆಂಟರ್ ಆರಂಭಿಸಲಾಗಿದೆ ಎಂದು ಡಾಕ್ಟರ್ ಸಿಂಧೆ ಮಾಹಿತಿ ನೀಡಿದರು. ಇದ್ರ ಬಗ್ಗೆ ಯಾವುದೇ ಮುಂದಿನ ಇಂಥ ಅನೇಕ ರೋಗಗಳು ಬರಬಹುದು. ಇದನ್ನು ಕೂಡ ನಾವು ಕೂಡ ಒತ್ತೇ ಒತ್ತಿಂದ ಹೇಳ್ತಾರೆ ಪ್ರತಿಕಾರ ಶಕ್ತಿ ಎಲ್ಲಿ ಇರುತ್ತೆ ಮನುಷ್ಯನಿಗೆ ಏನು ಮಾಡ ಯಾವುದೇ ವೈರಸ್ಗಳು ಬರಬಹುದು. ಇನ್ನೂ ವೈರಸ್ ಬರ್ತಿರ್ತಾ ನಮ್ಗೆ ಯಾಕೆ ಬರ್ತಾವ ಗೊತ್ತಿಲ್ಲ ನಮ್ಮಲ್ಲಿರ್ತಕ್ಕಂಥ ಕೆಲವು. ಸೊ ಆ ವೈರಸ್ಗಳು ಬಂದಮೇಲೆ ಅದಕ್ಕೆ ನಾವು ಕೊಡ್ತಕ್ಕಂಥ ಔಷಧ ಏನಪ್ಪಾ ಅಂತ ನಮ್ಮಲ್ಲಿರ್ತಕ್ಕಂಥ ಪ್ರತಿಕಾರ ಶಕ್ತಿನೇ ಅದಕ್ಕೆ ಉತ್ತರ. ನಮ್ಮ ಯಾವುದೇ ಕೆಲವು ಸಂದರ್ಭದಲ್ಲಿ ಇದನ್ನು ನಾವು ಬೇರೆ ಬೇರೆ ಸಭೆಯಲ್ಲಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷೆ ಉರ್ಮಿಳಾ ಪಾಟೀಲ್,
ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಮೀರ್ ಮುಲ್ಲಾ, ಉಪಾಧ್ಯಕ್ಷೆ ಮಹಾದೇವಿ ನಾಯ್ಕ ಸೇರಿದಂತೆ ವಿವಿಧ ತಾಲೂಕಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ.